ನಮಸ್ಕಾರ ಸ್ನೇಹಿತರೆ, ಇವಾಗ ಹೆಲ್ಮೆಟ್ ಸ್ಮಾಲ್ ಅಲ್ಲಿ ಇದ್ದೀವಿ. ಶರತ್ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರ ಅಂಗಡಿ ಲೊಕೇಶನ್ ಬಗ್ಗೆ. ಹೇಳಿ ಶರತ್. ಹಾಯ್ ಸರ್, ನಮಸ್ತೆ. ಇದು ಆಕ್ಚುಲಿ ರೈಟ್ ಸೈಡ್ ಊರು ಸ್ಟೇಟ್ ಇದೆ ಗೊತ್ತಾ, ಊರು ಸೈಡ್ ಆಪೋಸಿಟ್ ರೈಟ್ಗೆ ಹೆಲ್ಮೆಟ್ ಮಾಲ್ ಅಂತ ನಾವು ಹೊಸ್ದಾಗ ಇವಾಗ ಒಂದು 10-15 days ಆಯ್ತು ರೀಸೆಂಟ್ ಆಗಿ ಓಪನ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಜಾಸ್ತಿ ಅಷ್ಟೊಂದೆಲ್ಲ ಇಂಪೋರ್ಟ್ ಹೆಲ್ಮೆಟ್ ಎಕ್ಸ್ಪ್ಲೈನ್ ಮಾಡೋಕೆ ಆಗಿರೋ, ನಿಮಗೆ ಕಲರ್ಸ್ ಎಲ್ಲ ತೋರ್ಸಕ್ಕೆ ಆಗಿರೋ. ಹೌದು, ಈ ವೀಡಿಯೋದಲ್ಲಿ ನಿಮಗೆಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟ್ ಟೈಮ್ ನಾನು ಎಫ್ಎಫ್ ಫೀಲ್ಡರ್ ಅಂತ ಒಂದು ಹೆಲ್ಮೆಟ್ ತೋರಿಸಿದ್ದೆ. ಓಕೆ, ಲೈಟ್ ವೈಟು ಕೆ ಪಿ ಎಸ್ ಎಲ್ ಅಂದ್ಬಿಟ್ಟು ಒಂದೇ ಕಲರ್. ಹೌದು, ಕೆ ಪಿ ಎಸ್ ಎಲ್ ನೆಕ್ಸ್ಟ್ ಕಾರ್ಬನ್ ಫೈಬರ್ ಅಂತ ತೋರಿಸಿದ್ದೆ. ಮತ್ತೆ ಡಬಲ್ ವೈಸರ್ದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ. ಇದೇ ಸೇಮ್ ಹೆಲ್ಮೆಟ್ಸ್ ಅಲ್ಲಿ ಕಲರ್ ನಾನು ಲಾಸ್ಟ್ ಟೈಮ್ ತೋರ್ಸಕ್ಕೆ ಆಗಿರೋ, ನಿಮಗೆ ಬಂದಿರಲಿಲ್ಲ ಸ್ಟಾಕು. ಓಕೆ, ಈಗ ನಿಮ್ಗೆ ಎನಿ ಕಲರ್ಸ್ ಅವೈಲೇಬಲ್ ಇದೆ? 1, 2, 3, 4, 5, 6, 7, 8, 9 ಮತ್ತೆ ಇದರಲ್ಲಿ ಪ್ಲೇನ್ ಮ್ಯಾಟ್ ಬ್ಲಾಕ್, ಪ್ಲೇನ್ ಮ್ಯಾಟ್ ಬ್ಲಾಕ್ ಅವೈಲೇಬಲ್ ಇದೆ. ಇದ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಎಲ್ಲೆಷ್ಟು ನೆಕ್ಸ್ಟ್ ವರ್ಷ ಅಂದ್ರೆ ಇದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಂದ್ರೆ ಇದು ಬರುತ್ತೆ ನಿಮಗೆ 320 FF320 ಅಂತ. ಇದರಲ್ಲೂ ಕಲರ್ ನಿಮ್ಗೆ ಲಾಸ್ಟ್ ಟೈಮ್ ತೋರ್ಸೋಕ್ಕಾಗಿರಲಿಲ್ಲ. ಇದು ಇನ್ಕ್ಲೂಡಿಂಗ್ ISI ಬಂದಿದೆ ಈಗ. ISI ಡಬಲ್ ವೈಸರು ವಿತ್ ಆಂಟಿಫಾಗ್ ಇರುತ್ತೆ. ಇದು ಆ್ಯಕ್ಚುಲಿ ಇದು MRP ಬಂದಿವಾಗ 5600 ಇದೆ, ಕಮ್ಮಿ ಮಾಡಿದ್ದಾರೆ. ಅದ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಮಾಡ್ಯೂಲ್ ಅಲ್ಲಿ ಈ ಹೆಲ್ಮೆಟ್ ಹೇಳಿದೆ ನಿಮಗೆ. ಹಾಂ, ಎಲ್ಲ ಎಷ್ಟು ಮಾಡ್ಯೂಲರ್ ಹೇಗೆ ಬೇಕು ಹಂಗೆ ಮಾಡ್ಬೋದು ಅಂತ ತೋರಿಸಿ ಫಿಟ್ ಮಾಡಿ ನಾನು ತೋರಿಸಿರಲಿಲ್ಲ, ಫಿಟ್ ಮಾಡಿರೋದು ಇದೆ ನೋಡಿ. ಓಕೆ, ಈ ಥರ ಬರುತ್ತೆ. ಓಕೆ, ಹಾಫ್ ಫೇಸ್ ಫುಲ್ ಹಾಫ್ ಫೇಸ್ ಆನ್ ರೋಡ್ ಎರಡೂ ಯೂಸ್ ಮಾಡ್ಕೋಬೋದು ನೀವು. ಮತ್ತೆ ಹಾಫ್ ಫೇಸು ಫುಲ್ ಫೇಸ್ ಎರಡೂ ಬರುತ್ತೆ. ಮತ್ತೆ ನಾರ್ಮಲ್ ವೈಸರ್ ಮತ್ತೆ ಕೂಲಿಂಗ್ ವೈಸರ್ ಎರಡೂ ಬರುತ್ತೆ. ಅದ್ಬಿಟ್ರೆ ನಿಮಗೆ ಅದರಲ್ಲೇ 902 FF902 ಅಂತ ಇದೆ ನಿಮಗೆ. ಪೀಕ್ ಬರಲ್ಲ. ಓಕೆ, ಇಷ್ಟು ಮಾತ್ರ ಬರುತ್ತೆ ಈ ಥರ. ಓಕೆ, ಎಲ್ಲ ಕಲರ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಓಕೆ, ಎಲ್ಲ ಪ್ಲೇನ್ ಮ್ಯಾಟ್ ಬ್ಲಾಕು ಇದೆ. ಓಕೆ, ಎಲ್ಲ ಕಲರ್ ಸಿಗುತ್ತೆ. ಅದ್ಬಿಟ್ರೆ ನಿಮಗೆ ಈಗ ಮೋಟಾ ಕ್ರಾಸ್ ಕೇಳ್ತಿರಲ್ಲ, ಹಾಂ, ಆಫ್ ರೋಡಿಂಗ್ ಬೈಕ್ಸ್ ಎಕ್ಸ್ಪಲ್ಸ್ ಎಲ್ಲ ಮಾಡಿದ್ದಾರೆ. ಸಾರಿ, SMK ಇದು 5900, ಇದೆಲ್ಲ ಕಲರ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಓಕೆ, ಇದು ನಿಮಗೆ ಡಾಟು ISI ಯುರೋಪಿಯನ್ ಸ್ಟ್ಯಾಂಡರ್ಡ್ ಮೂರು ಬರುತ್ತೆ. ಓಕೆ, ಫಸ್ಟ್ SMK ಇದ್ದಿದ್ದು ECI ಮತ್ತೆ ISI ಮಾತ್ರ, ಈಗ ಡಾಟನ್ನು ಮಾಡಿದ್ದಾರೆ. ಇದು ನಿಮ್ಗೆ ಕಲರ್ ಸಿಗುತ್ತೆ. ಮತ್ತೆ MX 437 ಅಂತ ಎಲ್ಲ ಲೈಟ್ ವೈಟು ಇದೇ ಅಂದ್ರೆ ನಿಮ್ಗೆ 7700 ಆಗುತ್ತೆ. ಇದನ್ನು ಇನ್ಕ್ಲೂಡಿಂಗ್ ISI ಮತ್ತೆ ECI ಎರಡು ಬರುತ್ತೆ. ಈ ತರ ಬರುತ್ತೆ. ಏನಿರ್ಬೋದು ಇದ್ರ ವೈಟ್? ವೈಟ್ ಬಂದು ಆಕ್ಚುಲಿ ನಿಮಗೆ 1100 grams ಬರುತ್ತೆ ಅಷ್ಟೇ. ಓಕೆ, ಒಂದು 400 grams ಕಡಿಮೆ ಮಾಮೂಲಿ ಹೆಲ್ಮೆಟ್ ಕಿಂತ ಕಮ್ಮಿ ಇರುತ್ತೆ. ಓಕೆ, ಲೈಟ್ ವೈಟ್ ಇದು KPS, ಇದು KPS ಅಲ್ಲೇ ಬರೋದು ನಿಮಗೆ. ಓಕೆ, KPS. ಓಕೆ ಓಕೆ, ಅದ್ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಈ ತರ ಬರುತ್ತೆ MX 437. MX 437 36 ಇದು. ಓಕೆ, ಇದ್ರಲ್ಲಿ ನಿಮಗೆ ಡಬಲ್ ವೈಸರು ವಿತ್ ವೈಸರ್, ಈಗ ಆಫ್ ರೋಡ್ ಗಿಂತ ಆನ್ ರೋಡ್ ಯೂಸ್ ಮಾಡ್ತಾರೆ ಗೊತ್ತಾ, ಆ ತರ. ಈ ಪೀಕ್ ಅಷ್ಟೇ ನಿಮ್ಗೆಲ್ಲ ಫ್ಲೆಕ್ಸಿಬಲ್ ಬರೋದು ಈ ತರ. ಓಕೆ, ಇದ್ದಾಗ ಕ್ರ್ಯಾಕ್ ಆಗುತ್ತೆ ಅನ್ನೋದೆಲ್ಲ ಅದೆಲ್ಲ ಏನಾಗಲ್ಲ. ಓಕೆ, ಇದು ಆಕ್ಚುಲಿ ಲೈಟ್ ವೈಟ್ ಇರುತ್ತೆ. ಓಕೆ, ಎಮರ್ಜೆನ್ಸಿ ಫುಲ್ ಹಾಕಿರುತ್ತೆ ಇದ್ರಲ್ಲಿ, ಅಕಸ್ಮಾತ್ ಇಂಪ್ಯಾಕ್ಟ್ ಆದಾಗ ಎಮರ್ಜೆನ್ಸಿ ಫುಲ್ ಆಗಿ ಬರುತ್ತೆ ಈ ತರ. ಅದೇ ಇದರಲ್ಲೂ ಕಲರ್ಸ್ ನಿಮ್ಗೆ ಅವೈಲೇಬಲ್, ಎನಿ ಕಲರ್ಸ್ ಅವೈಲೇಬಲ್ ಇದೆ, ಎಲ್ಲ ಕಲರ್ಸ್ ಅವೈಲೇಬಲ್ ಸಿಗುತ್ತೆ ನಿಮಗೆ. ಮತ್ತೆ ನಿಮಗೆ ಆಕ್ಸರ್ ಅಲ್ಲಿ ಈಗ ಹೊಸದಾಗಿ ಮಾಡಿದರೆ ಈ CGL X2 ಅಂದ್ಬಿಟ್ಟು. ಓಕೆ, ಈ ಗ್ರಾಫಿಕ್ಸ್ ಈಗ ಇರೋದ್ರಲ್ಲಿ ಫಾಸ್ಟ್ ಮೂವಿಂಗ್ ಲೇಟೆಸ್ಟ್ ಗ್ರಾಫಿಕ್ಸ್ ಆಕ್ಚುಲಿ, ಶೈನಿಂಗ್ ಮಾತ್ರ ನಿಮ್ಗೆ ಎಲ್ಲ ಕಡೆ ಅವೈಲೇಬಲ್ ಇರೋದು. ಓಕೆ, ಅದ್ರ ಆಕ್ಚುಲಿ ಮ್ಯಾಟ್ ಅವೈಲೇಬಲ್ ಇದೆ. ಓಕೆ, ಎರಡು ಆಪ್ಷನು ನಿಮ್ಮ ಹತ್ರ ಸಿಗುತ್ತೆ, ಬೇರೆ ಕಡೆ ಸಿಗಲ್ಲ. ಓಕೆ, ಅವೈಲೇಬಲ್ ಇದೆ. ಓಕೆ, ಇದರ ಮಾಡೆಲ್ ಹೆಸರು ಏನಂದ್ರಿ? X2 ಅಪೆಕ್ಸ್ X2 CGR ಗ್ರಾಫಿಕ್ಸ್. ಓಕೆ, ಅದ್ಬಿಟ್ರೆ ನಿಮ್ಗೆ ಈಗ ಕಾರ್ಬನ್ ಫೈಬರ್ ಕೇಳ್ತಿದ್ರು, ಇದು ಮೋಸ್ಟ್ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಹೆಲ್ಮೆಟ್ ಟೈಟಾನ್ SMK ಟೈಟಾನ್ ಅಲ್ಲಿ ಕಾರ್ಬನ್ ಇದು. ಓಕೆ, ಈ ತರ ಬರುತ್ತೆ. ಇದ್ರಲ್ಲಿ ನಿಮಗೆ ಪಿನ್ಲಾಕ್ 17 ಇರುತ್ತೆ. ಓಕೆ ಓಕೆ, ಇನ್ಕ್ಲೂಡಿಂಗ್ ಪಿನ್ಲಾಕ್ 17 ಬರುತ್ತೆ. ಓಕೆ, ವೈಸರ್ ಮೆಕಾನಿಸಮ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಪಿನ್ಲಾಕ್ ಅಂದ್ರೆ ಆಂಟಿಫಾಗ್? ಆಂಟಿಫಾಗ್ ಹೌದು. ಓಕೆ, ಇದು ಬಂದು ನಿಮಗೆ ಡಬಲ್ ವೈಸರ್ ಇದೂ. ಓಕೆ, ಫುಲ್ ಎಲ್ಲ ರಿಮೂವ್ ಮಾಡಿ ವಾಶ್ ಮಾಡಿ ಇದರಲ್ಲಿ ಎಮರ್ಜೆನ್ಸಿ ಫುಲ್ ಹಾಕಿರುತ್ತೆ. ಓಕೆ, ಅಂದ್ರೆ ಆಕ್ಸಿಡೆಂಟ್ ಆದಾಗ ಯೂಸ್. ಹಾಂ, ಮತ್ತೆ ಆಮೇಲೆ ನಿಮಗೆ ಇದರಲ್ಲಿ ಮಾಡ್ಯುಲರ್ SMK ಮಾಡ್ಯುಲರ್. ಓಕೆ, ಗುಡ್ ವಿಂಗ್ ಮಾಡಲ್ ನೇಮು. ಇದರಲ್ಲಿ ಕಲರ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಓಕೆ, ಇದು ಡಬಲ್ ವೈಸರ್ ವಿತ್ ಆಂಟಿಫಾಗ್ ಬರುತ್ತೆ. ಇದು ಪಿನ್ಲಾಕ್ 30 ಬರುತ್ತೆ ಇದರಲ್ಲಿ, ಇದರಲ್ಲಿ ಅವೈಲೇಬಲ್ ಇದೆ, ಎಲ್ಲ ಕಲರ್ಸು ಅವೈಲೇಬಲ್ ಇದೆ ಇದರಲ್ಲಿ. ಅದೇ ನಿಮಗೆ SMK ನೀವು ಹೊಸದಾಗ ಒಂದು ಗ್ರಾಫಿಕ್ಸ್ ಮಾಡಿದ್ದಾರೆ ಟೈಫೋನಲ್ಲಿ. ಟೈಫೋನ್? ಹಾಂ, ಟೈಫೋನ್ ಮಾಡಿದ್ರಲ್ಲಿ ಈ ಥರ ಬರುತ್ತೆ. ಇದರಲ್ಲಿ ಕಲರ್ಸ್ ನಿಮಗೆ 7-6 ಕಲರ್ಸ್ ಬರುತ್ತೆ. ಇದು ಅವಾಗ ಹೇಳ್ತಿದ್ದೆ ಟೈಫೋನ್ ಅಂದ್ಬಿಟ್ಟು, ರೆಪ್ಟೈಲ್ ಅಂತ ಗ್ರಾಫಿಕ್ಸ್ ನೇಮ್ ಇದು. ರೆಪ್ಟೈಲ್ ಅಂತ? ಓಕೆ, ಇದರಲ್ಲಿ ಏನಾದ್ರೆ ನಿಮಗೆ ಕಲರ್ಸ್ ಬಂದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡು. ಓಕೆ, ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಬ್ಲ್ಯಾಕ್ ಆ್ಯಂಡ್ ಬ್ಲೂ? ಓಕೆ, ಬ್ಲ್ಯಾಕ್ ಆ್ಯಂಡ್ ಆರೆಂಜು, ಬ್ಲ್ಯಾಕ್ ಆ್ಯಂಡ್ ರೆಡ್ಡು. ಓಕೆ, ಆಮೇಲೆ ನಿಮಗೆ ಗ್ರೀನು.
ಇದೆಲ್ಲ ಬಂದು 5150 ಎಂ ಆರ್ ಪಿ ಇದು. ಓಕೆ, ಡಿಸ್ಕೌಂಟ್ ನಿಮ್ಗೆ ಗೊತ್ತಾ, ನಿಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡ್ತೀವಿ, ನಾವು ಮಾಡ್ಕೊಡೋದು. ಅದು ಬಿಟ್ಟರೆ ನಿಮ್ಗೆ ಇದು ಹೊಸ ಟರ್ಬೋ ಅಂದ್ಬಿಟ್ಟು, ಅದಲ್ಲಿ ಬೇಸಿಕ್ ಫೈಬರ್ ಗ್ಲಾಸ್ ಇದು ಬಂದು ನಿಮ್ಗೆ ಆಕ್ಚುಲಿ 9000 ರುಪೀಸ್ ಎಂ ಆರ್ ಪಿ ಇದೆ. ಇದ್ರ ಬಗ್ಗೆ ಸಮ್ ಡಿಸ್ಕೌಂಟ್ ಇದೆ, ಎನಿ ಕಲರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ, ಎಲ್ಲ ಕಲರ್ಸ್ ಅವೈಲೇಬಲ್, ಆಲ್ ಕಲರ್ ಸೈಜಸ್ ಅವೈಲೇಬಲ್ ಇದೆ, ಕಲರ್ಸ್ ಅವೈಲೇಬಲ್. ಸೈಜಸ್ ಅಂದ್ರೆ ಎಷ್ಟು ಸೈಜಸ್ ಬರುತ್ತೆ? ಎಸ್ ಇಂದ ಹಿಡಿದು ಡಬಲ್ ಎಕ್ಸ್ಎಲ್ ಗಂಟನೂ ಇದೆ. ಓಕೆ, ಲೇಡೀಸ್ ಅಂತ ಒಂದು ಆಕ್ಟರಲ್ಲಿ ಹೆಲ್ಮೆಟ್ ಮಾಡ್ತಾರೆ, ಲಾಸ್ಟ್ ಟೈಮ್ ನಾನು ತೋರ್ಸೋಕ್ಕಾಗಿಲ್ಲ. ಓಕೆ, ಇದ್ರಲ್ಲಿ ನಿಮಗೆ ಡಬಲ್ ವೈಸರ್ ಇರುತ್ತೆ. ಓಕೆ, ಕಲರ್ಸ್ ಎನಿ ಕಲರ್ಸ್ ನಿಮಗೆ ಒಂದು 5 to 7 ಕಲರ್ಸ್ ಬರುತ್ತೆ, ಎಲ್ಲ ಕಲರ್ಸು ಅವೈಲೇಬಲ್. ಮತ್ತು ಇನ್ನೊಂದು, ಇವ್ರ ಕಡೆಯಿಂದ ನಾವು ಡೈರೆಕ್ಟ್ ನಮ್ಮ ಶಾಪಿಗೆ ಬಂದರೆ ನಮ್ದು ಏನೇನು ಡಿಸ್ಕೌಂಟ್ ಇದೆ ನಾನು ರೀಸನಬಲ್ ಡಿಸ್ಕೌಂಟ್ ನಾವು ಮಾಡಿಕೊಡ್ತೀವಿ. ಆರಾಮಾಗಿ ನೀವು ಬರ್ಬೋದು ಎನಿ ಟೈಮ್.